ತುಮಕೂರು ತಾಲೂಕಿನ ಚಿಕ್ಕತೊಟ್ಲಕೆರೆಯ ಪ್ರಸಿದ್ಧ ಶ್ರೀ ಅಟವಿ ಸುಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯಂದು ಅದ್ಧೂರಿಯಾಗಿ ಜಾತ್ರೆ ನಡೆಯಿತು. ಇನ್ನು ವಿವಿಧೆಡೆಗಳಿಂದ ಬಂದಂತಹ ಸಹಸ್ರಾರು ಭಕ್ತರು ಜಾತ್ರೋತ್ಸವದಲ್ಲಿ ಭಾಗಿಯಾಗಿದ್ದರು. ಚಿಕ್ಕತೊಟ್ಲಕೆರೆಯ ಶ್ರೀ ಅಟವಿ ಸುಕ್ಷೇತ್ರದಲ್ಲಿ 500 ವರ್ಷಗಳ ಹಿಂದಿನಿಂದಲೂ ಮಕರ ಸಂಕ್ರಾಂತಿಯಂದು ಜಾತ್ರೆ ಆಚರಣೆ ನಡೆದು ಬರುತ್ತಿದೆ. ಈ ಬಾರಿಯೂ ವಿಶೇಷವಾಗಿ ಜರುಗಿತು. ಜಾತ್ರೆ ಅಂಗವಾಗಿ ಶ್ರೀಮಠದ ಲಿಂಗೈಕ್ಯ ಸ್ವಾಮೀಜಿಗಳ ಗದ್ದುಗೆ ಪೂಜೆ, ಶ್ರೀ ಅಟವಿ ಶಿವಲಿಂಗ ಸ್ವಾಮೀಜಿಗಳಿಗೆ ಬೆಳ್ಳಿ ಕಿರೀಟ ಧಾರಣೆ, ಪಾದ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಆಚರಣೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಅಟವಿ ಶಿವಗಂಗಾ ಸ್ವಾಮೀಜಿಗಳು ಭಕ್ತರಿಗೆ ಎಳ್ಳು ಬೆಲ್ಲ ವಿತರಣೆ ಮಾಡಿ ಆಶೀರ್ವಾದ ಮಾಡಿದರು. ಸ್ವಾಮೀಜಿ 500 ವರ್ಷಗಳ ಹಿಂದಿನಿಂದಲೂ ಈ ಜಾತ್ರೆ ನಡೆದು ಬರುತ್ತಿದೆ. ಮಕರ ಸಂಕ್ರಾಂತಿಯಂದು ಜಾತ್ರೆ ನಡೆಯುತ್ತಿರುವುದು ವಿಶೇಷ. ನಮ್ಮ ಭಾರತೀಯ ಧರ್ಮದಲ್ಲಿಯೂ ಪಂಚಾಂಗದ ಪ್ರಕಾರ ಉತ್ತರಾಯಣ ದಕ್ಷಿಣಾಯಣ ಪ್ರಮುಖ ಘಟಗಳು. ಸೂರ್ಯನೋಪತ ಬದಲಾಯಿಸುವ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಜಾತ್ರೆ ನಡೆಯುತ್ತದೆ ಎಂದು ಹೇಳಿದರು. ಈಗ ಧನುರ್ಮಾಸ ಮುಕ್ತಾಯವಾಗಿ ಇವತ್ತು ಬೆಳಿಗ್ಗೆ ಉದಯದಿಂದ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಅಂದರೆ ಸೂರ್ಯನ ಮಕರ ರಾಶಿಯಿಂದ ಮಕರ ರಾಶಿ ಪ್ರವೇಶ ಆಗಿ ಮಕರ ಸಂಕ್ರಾಂತಿ ಅಂತ ಧನುರ್ಮಾಸ ನಿನ್ನೆ ಮುಕ್ತಾಯ ಆಯಿತು. ಇವತ್ತು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಯಿತು. ನಮ್ಮ ಭಾರತೀಯ ಪಂಚಾಂಗದ ಪ್ರಕಾರ ಉತ್ತರಾಯಣ ದಕ್ಷಿಣಾಯಣ ಎರಡು ಪುಣ್ಯಕಾಲ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಶೇಷ ಸ್ನಾನ ಪೂಜೆ ಗುರುಗಳನ್ನು ಸಮರ್ಪಿಸುವ ಆಶೀರ್ವಾದ ದೇವರ ದರ್ಶನ ಮಾಡಿಕೊಂಡು ನಮ್ಮ ಜನ್ಮಜನ್ಮಾಂತರದ ಪಾಪಕರ್ಮವನ್ನು ನಾಶ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ಭಾರತೀಯ ಭಾವುಕ ಸಂಪ್ರದಾಯ ಬೆಳೆದಿದೆ. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹೋಗಿ ಗ್ರಾಮದ ಚಿಕ್ಕಟ್ಟಿಗೆರೆ ಅಟವಿ ಗಣೇಶ ಕ್ಷೇತ್ರವು ಕೂಡ ಬಹಳ ಸುಪ್ರಸಿದ್ಧವಾಗಿ ಸುಮಾರು 500 ವರ್ಷದಿಂದ ಈ ಮಕರ ಸಂಕ್ರಾಂತಿ ಜಾತ್ರೆ ಆಚರಿಸುತ್ತಿದ್ದಾರೆ. ಈ ವರ್ಷ ಇತ್ತೀಚೆಗಾಗಿ ಎಲ್ಲ ಸುತ್ತೂರು ಆಂಧ್ರ ಮತ್ತು ತಮಿಳುನಾಡು ಕರ್ನಾಟಕದ ಬಾಂಡ್ರಿಯಿಂದ ಎಲ್ಲ ರಾಜ್ಯದ ಜನರು ಬಂದು ಸ್ವಾಮಿ ದರ್ಶನ ಆಶೀರ್ವಾದ ಪಡೆದುಕೊಂಡು ಆಶೀರ್ವಾದ ಆದ್ದರಿಂದ ನಮ್ಮ ಎಲ್ಲ ಪತ್ರಿಕಾ ಉದ್ಯಮಗಳು ಮತ್ತು ಟಿ ವಿ ಚಾನೆಲ್ ಮಾಧ್ಯಮದಲ್ಲಿ ಹೆಚ್ಚು ಪ್ರಮಾಣವಾಗಿ ಈ ರೀತಿಯಾಗಿ ನಿಮ್ಮೆಲ್ಲರಿಗೂ ವಿಷಯ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಆವೇಶ ಎಲ್ಲರಿಗೂ ಈ ವರ್ಷದ ವಿಶೇಷ. ಹಿಂದಿನ ಸಂಪ್ರದಾಯ ಭಕ್ತಿ ಪದ್ಧತಿಯಂತೆ ಈಗಲೂ ಈ ಜಾತ್ರೆ ಆಚರಣೆಯಾಗುತ್ತಿದೆ. ಜಾತ್ರೆಗೆ ಬಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಪಾಯಸ ಮಾರ್ಲಿ ದಾಸೋಹದ ವಿಶೇಷ ಎಂದು ಶ್ರೀಮಠದ ಭಕ್ತರಾದ ವಿಶ್ವನಾಥ ಅಜ್ಜಪ್ಪ ಹೇಳಿದರು. ಮಹಾಶಿವಯೋಗಿಗಳು ಮಹಾದಾಸೋಹಿಗಳ ಲಿಂಗೈಕ್ಯರಾದಂಥ ದಿನದ ಸ್ಮರಣೋತ್ಸವವನ್ನು ಈ ಜಾತ್ರೆಯಲ್ಲಿ ಜೋಡಿಸಿಕೊಂಡು ಸ್ಮರಣೋತ್ಸವದ ಜಾತ್ರೆಯನ್ನಾಗಿ ಪರಿವರ್ತಿಸಿಕೊಂಡು ಜಾತ್ರೆಯನ್ನು ಮಾಡ್ತಾ ಇದ್ದೀನಿ. ಈ ಜಾತ್ರೆಯು ಈ ಭಾಗದ ತುಮಕೂರು ಗ್ರಾಮಾಂತರ ಭಾಗದ ನಾಡಿನ ಎಲ್ಲ ಜಿಲ್ಲೆಗಳಿಂದ ಸದ್ಭಕ್ತರು ಆಗಮಿಸ್ತಕ್ಕಂಥದ್ದು ಈ ಜಾತ್ರೆಯ ವಿಶೇಷ. ಇಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಎಲ್ಲ ತಪೋನಿಷ್ಠರು ತಪಸ್ವಿಗಳಾದಂಥ ಓಂಕಾರ ಸ್ವಾಮಿಗಳು, ಗಣೇಶ ಶಾಂತಬಸವ ಸ್ವಾಮಿಗಳು, ಅಡವಿ ತಾತಯ್ಯ ಇವರಿಷ್ಟು ಜನರು ಇಲ್ಲಿ ಸಂಕಲ್ಪ ಸಿದ್ಧಿಯಾಗ್ತದೆ. ಇಲ್ಲಿ ಬಂದು ಕೂತು ಧ್ಯಾನ ಮಾಡಿದ್ರೆ ಒಂದು ದಿವಸ ಇಲ್ಲಿ ವಾಸ್ತವ್ಯವನ್ನು ಓಡೋದ್ರೆ ಅವರು ಸಂಕಲ್ಪ ಮಾಡ್ಕೊಂಡ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗ್ತವೆ ಅಂತಕ್ಕಂಥದ್ದು ಇತ್ತೀಚೆಗೆ ತುಂಬ ಪ್ರಚಲಿತವಾಗಿರ್ತಕ್ಕಂಥ ವಿಚಾರ. ಈ 73ನೇ ಈ ಸ್ಮರಣೋತ್ಸವದಲ್ಲಿ ಆಗಮಿಸಿದಂತಹ ಸದ್ಭಕ್ತರು ಎಲ್ರಿಗೂ ಅಟವಿ ಶಿವಲಿಂಗ ಮಹಾಗುರುಗಳು ಎಳ್ಳಿನ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡಿ ಅಂತಕ್ಕಂಥ ಆಶೀರ್ವಾದವನ್ನು ನಾಡಿನ ಎಲ್ಲರಿಗೂ ಎಳ್ಳನ್ನು ವಿತರಣೆ ಮಾಡ್ತಾವ್ರೆ. ವಿಶೇಷವಾಗಿ ಶ್ರೀ ಗುರುಗಳಿಗೆ ಬೆಳ್ಳಿ ಕಿರೀಟ ಧಾರಣೆಯನ್ನು ಮಾಡಿ ಬೆಳ್ಳಿ ಪಾತ್ರಗಳನ್ನು ನಡೆಸಿ ಆಡಳಿತ ಮಾಡಲಿ. ಚಿತ್ತೊಡಿಕೆರೆ ಈ ಗ್ರಾಮದ ಆಡಳಿತ ಮಾಡಲಿ ಯಜಮಾನರುಗಳು ಎಲ್ಲರೂ ಸೇರಿ ಮಾಡಿ ನಾಡಿನ ಜಾತ್ರೆ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಂಗಳವಾದ್ಯ ಕಲಾತಂಡಗಳ ಆಕರ್ಷಕ ಪ್ರದರ್ಶನದೊಂದಿಗೆ ದೇವರ ಮೆರವಣಿಗೆ ನಡೆಯಿತು. ಕರ್ನಾಟಕದ ವಿವಿಧ ಭಾಗಗಳಿಂದ ಅಲ್ಲದೆ ಆಂಧ್ರ ತಮಿಳುನಾಡಿನ 20,000ಕ್ಕೂ ಹೆಚ್ಚು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ಭಕ್ತರಿಗೂ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು.